ಅದೇ ಈಗ ಸುಮಾರು ಒಂದು ತಿಂಗಳಿಂದ ಈಚೆಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಜನ ನನ್ನ ಫೋನ್ಗಳ ಮುಖಾಂತರ, ಯಾರು ಡಾಕ್ಟರ್ ಬಿ ಸಿ ಗಂಗಾಧರ ಚೆನ್ನೈನವ್ರ ಮೊಮ್ಮಗ ಅಂತ ಹಾಕ್ಕೊಂಡಿದ್ದಾರೆ, ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಅಂತೇಳಿ ಓಡಾಡ್ಕೊಂಡಿದ್ದಾರೆ, ನಿಜಾನ ಅಂತ ಕೇಳ್ತಾ ಇದ್ದೆ. ನಾನು ಎಷ್ಟು ಜನಕ್ಕೆ ಉತ್ತರ ಕೊಡೋಕ್ಕಾಗುತ್ತೆ, ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಈ ಲೋಕಸಭಾ ಕ್ಷೇತ್ರದ ಜನತೆಗೆ ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಖರ್ಗೆ ಸಾಹೇಬ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಸಮುದಾಯದ ಇನ್ನೊಬ್ಬ ಡಾಕ್ಟರ್ ಎಚ್ ಎಂ ಮಧು ಇವರಿಗೆಲ್ಲ ತಿಳಿಪಡಿಸೋಣ ಅಂತ ಒಂದೇ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ. ಮುದ್ದು ಗಂಗಾಧರ ಅನ್ನೋರು ನನಗೆ ಗೊತ್ತಿಲ್ಲ, ಅವ್ರು ಯಾರು ಅಂತೇಳಿ. ನಮ್ಮ ತಂದೆಗೆ ಮೊಮ್ಮಗನೂ ಅಲ್ಲ, ಏನೂ ಅಲ್ಲ. ಅದನ್ನ ಯಾವುದೋ ಆಂಧ್ರ ಕಡೆ ವಿಲೇಜ್ ಅಂತೆ, ತಿಪ್ಪೇನಪಲ್ಲಿ ಗ್ರಾಮ. ಅದನ್ನ ಇಲ್ಲಿ ಬಂದು ಕಳೆದ ಬಾರಿ ಚೆನ್ನೈದ ಮೊಮ್ಮಗ ಅಂತೇಳಿ ಖರ್ಗೆಯವ್ರಿಗೆ ಟೋಪಿ ಹಾಕಿ ಅಲ್ಲಿ ಟಿಕೆಟ್ ಗಿಟ್ಸ್ಕೊಂಡ. ಅಲ್ಲಿ ಲೋಕಲಲ್ಲೆಲ್ಲ ಜನ ಹೋಗಿ ಖರ್ಗೆಯವ್ರ ಮನೆ ಮುಂದೆ ಗೆರಾವ್ ಮಾಡಿ, ಈ ಮುದ್ದು ಗಂಗಾಧರ ಏನು ಗೊತ್ತಿಲ್ಲ ಇಲ್ಲಿ ಜನಕ್ಕೆ, ಯಾಕೆ ಕೊಟ್ಟರೆ ಟಿಕೆಟ್ ಅಂತೇಳಿ ಟಿಕೆಟ್ ಬದಲಾವಣೆ ಮಾಡ್ಕೊಂಡು ಮತ್ತೆ ಬಂದರು. ಸುಮಾರು 200 ಜನ ಹೋಗಿ ಖರ್ಗೆಯವ್ರ ಧಿಕ್ಕಾರಕ್ಕೆ ಹೋಗಿದ್ದೆ. ಮಾರನೇ ದಿವಸ ಇವನು ಹೋದನಂತೆ ಖರ್ಗೆಯವ್ರ ಮನೆಗೆ, ಅವರು ಚೆನ್ನಾಗಿ ಬೈದು ಇನ್ಮೇಲೆ ಬರಬೇಡ ನಮ್ಮ ಮನೆಗೆ ಅಂತೇಳಿ ಮುಗಿದು ಕಳಿಸಿದ್ರು. ಇನ್ನು ಹೋಗ್ತೇಗೆ ಬಿ ಫಾರಂ ಕೊಟ್ಟರೆ ಅದನ್ನ ಹೋಗಿ ನಾಮಿನೇಷನ್ ಹಾಕಿ ಹೋಗ್ತಾಯಿಲ್ಲ, ಸುಮ್ಮ ಸುಮ್ಮನೆ ಚೆನ್ನೈನವ್ರ ಮೊಮ್ಮಗ ಅಂತ ಹೇಳ್ತಿ ಅಂದಮೇಲೆ ಆ ಥರ ದುರುಪಯೋಗ ಪಡಿಸ್ಕೊಬೇಡ ಅಂತೇಳಿ ಇದು ಮಾಡಿದ್ದಾರೆ. ಜೊತೆಗೆ ಇವನು ಅಂಬೇಡ್ಕರ್ ಮೆಡಿಕಲ್ ಡೆಂಟಲ್ ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದಂತೆ, ಟ್ಯೂಟರ್ ಆಗಿ. ಅಲ್ಲೇನೋ ಯಾರ ಮೇಲೆ ಸ್ಟೂಡೆಂಟ್ಸ್ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿ ಇವತ್ತು ಅದನ್ನ ಅಲ್ಲಿಂದ ಸೇವೆಯಿಂದ ವಜಾ ಮಾಡಿ ಕಳಿಸಿದ್ದಾರೆ. ರಾಧಾಕೃಷ್ಣ ಅನ್ನೋರು ಚೇರ್ಮನ್, ಕಾಲೇಜ್ ಚೇರ್ಮನ್ನು, ಖರ್ಗೆ ಅವರು ಅಳಿಯ ಅವರು ಕಳಿಸಿದ್ದಾರೆ. ಇವನು ತುಮಕೂರಿಗೆ ಹೋದರೆ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ತಂದೆ ಗಂಗಾಧರಿಂದ್ರ ಮೊಮ್ಮಗ ಅಂತಾನಂತೆ, ಗುಲ್ಬರ್ಗ ಹೋದರೆ ಖರ್ಗೆಯವರು ಮೊಮ್ಮಗ ಅಂತಾನಂತೆ. ಈ ರೀತಿ ಎಲ್ಲ ಕಡೆಯೂ ದುರುಪಯೋಗ ಪಡಿಸ್ಕೊಳ್ತಾವನೆ. ಇವ ನೋಡಿ, ಕಳೆದ ಚುನಾವಣೆಯಲ್ಲಿ ಈ ಥರ ಮೋಸ ಮಾಡಿ ಟಿಕೆಟ್ ತಂದುಬಿಟ್ಟ, ಯಾಕೆ ಈ ರೀತಿ ಸುಳ್ಳು ಹೇಳಬೇಕು? ಆಕಾಂಕ್ಷೆ ಆಗಲಿ, ಸಂತೋಷ, ಗೆದ್ದು ಸೀಟ್ ತಗೊಂಬಂದು ಗೆದ್ದು ಬರಲಿ, ನಮಗೂ ಖುಷಿನೇ. ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ, ಅದರಲ್ಲಿ ಅಭ್ಯರ್ಥಿ ಆಗಲಿ, ನಮ್ಮ ತಂದೆ ಹೆಸರನ್ನ ಹಾಕ್ಕೊಂಡು ಇವತ್ತು ಮೊಮ್ಮಗ ಅಂತೇಳಿ ಓಡಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ನಾನು ತುಂಬ ನೋವಿನಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಇದನ್ನು ಆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ವಿಧಾನಸಭಾ. ಅವತ್ತು ಬಂದಿದ್ದಾನೆ ಅಲ್ಲಿ ವಾಪಸ್ ಮಾಡಿ ಎಲ್ಲ ವಾಪಸ್ ಕಳಿಸ್ಬಿಟ್ಟವ್ರೆ, ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಪತ್ರಿಕಾಗೋಷ್ಠಿ ಹೇಳೋವಂಥ ಸಂದರ್ಭ ಬರಲಿಲ್ಲ. ಈಗ ಎಲ್ಲ ಜನ, ಇನ್ನೂ ಟೈಮ್ ಇದೆಯಲ್ಲ ಚುನಾವಣೆ, ಇನ್ನೂ 2 ತಿಂಗಳು 3 ತಿಂಗಳು ಇದೆ. ಹಾಗಾಗಿ ಜನ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ. ಯಾರು ಇದು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಪತ್ರಿಕೆಗಳಲ್ಲಿ ಹಾಕ್ಕೊಂಡು ಫೋಟೋಗಳು ಹಾಕ್ಕೊಂಡು ಈ ಥರ ಚೆನ್ನೈನ ಮೊಮ್ಮಗ ಅಂತೇಳಿ ಇದು ಮಾಡ್ತಾ ಇದ್ದಾನೆ ಹೇಳ್ದ? ಹೌದೌದು ಹೌದೌದು, ಪತ್ರಿಕಾಗೋಷ್ಠಿಯಲ್ಲಿ ಇದು ಪತ್ರಿಕೆಗಳಲ್ಲಿ ಬಂದಿದೆ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ಕೊಂಡು ಎಲ್ಲ ಆ ಕಡೆನೂ ಇದು ಮಾಡ್ತಾರೆ. ನಮ್ಮ ತಂದೆದು ಸಂಪೂರ್ಣವಾದ ಇದಾಕ್ಬಿಟ್ಟು ಭಾಳ ಡೆಸಿಗ್ನೇಷನ್, ಅದಕ್ಕೆ ಕೆಳಗೆ ಚೆನ್ನೈನವ್ರ ಮೊಮ್ಮಗ ಅಂತ ಹಾಕ್ಕೊಂಡು ಇದು ಮಾಡ್ತೇವೆ. ಹಂಗಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ಸಂದರ್ಭ ಬಂತು. ನಾನು ಯಾಕೆ ಮಾಡ್ತೇವೆ? ಅದನ್ನು ನಿಲ್ಲಿ ಗೆಲ್ಲಿ ಸಂತೋಷ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಾವು ಅದ್ರ ಬಗ್ಗೆ ಅಪೋಸು ಮಾಡೋದಿಲ್ಲ, ನಾವು ಅದ್ರ ಬಗ್ಗೆ ಸಪೋರ್ಟು ಮಾಡೋದಿಲ್ಲ. ನಾನೇ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೇನೆ, ಅದನ್ನು ಇದು ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈಗ ನಾಳೆ ಏನಾದ್ರು ಅವ್ನಿಗೆ ನೋಡಿ, ವಿಧಾನಸಭಾ ಟಿಕೆಟ್ ಎಲ್ಲ ಅವನು ಅಲ್ಲಿ ನಾಮಿನೇಷನ್ ಹಾಕಕ್ಕೆ ಬಿಡಲಿಲ್ಲ, ಅದು ನಮ್ಗೆ ಅವಮಾನ ತಾನೇ. ಚೆನ್ನೈನವ್ರ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ, ಅವಮಾನ ತಾನೇ ನನ್ನ ಅಲ್ವಾ? ಅಲ್ಲಿ ನಮ್ಮ ತಂದೆ 2 ಸತಿ ಎಮ್ ಎಲ್ ಆಗಿದ್ದವರು, 52ರಲ್ಲಿ ಅನ್ಅಪೋಸ್ಡ್ ಎಮ್ ಎಲ್ ಆಗಿ ಮುಳಬಾಲ್ ತಾಲೂಕಲ್ಲಿ ಮಂತ್ರಿಗಳಾಗಿದ್ದವರು, 67ರಲ್ಲಿ ಮತ್ತೆ ಎಮ್ ಎಲ್ ಆಗಿ ಅವರು ಬಿ ಡಿ ಎ ಚೇರ್ಮನ್ ಆದರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಇಷ್ಟೆಲ್ಲ ಆ ತಾಲೂಕು ನಮಗೆ ತವರ್ಮನೆ ಇದ್ದಂಗೆ. ಅಲ್ಲಿ ಹೋಗಿ ಇವ್ನು ಚೆನ್ನೈನವ್ರ ಮೊಮ್ಮಗ ಅಂತೇಳಿ ಬಿ ಫಾರಂ ಕೊಟ್ಟಿದ್ರೆ, ಒಬ್ಬ ರಾಷ್ಟ್ರೀಯ ಪಕ್ಷದ ಟಿಕೆಟ್ ತಂದ್ಬಿಟ್ಟು ಅಲ್ಲಿ ಇವ್ನು ನಾಮಿನೇಷನ್ ಹಾಕಕ್ಕೆ ಬಿಡಲಿಲ್ಲ ಅಂದರೆ ಅವಮಾನ ಯಾರಿಗೆ? ಚೆನ್ನೈನವ್ರ ಮನೆ ಆಯ್ತಾನೆ ಅಲ್ವಾ? ಅದನ್ನು ನಾವು ತಿಳಿದು ಮಾತಾಡ್ಬೇಕಂತ ಅಷ್ಟೊತ್ತಿಗೆ ಅವ್ನು ಬಿ ಫಾರಂ ಕ್ಯಾನ್ಸಲ್ ಮಾಡಾಕಿದ್ರು, ಕ್ಯಾನ್ಸಲ್ ಮಾಡಿದ್ರಲ್ಲ. ಅವನು ನಾಮಿನೇಷನ್ ಲಾಸ್ಟ್ ಡೇ ಬಂದ, ನಾಮಿನೇಷನ್ ಹಾಕಕ್ಕೆ ಬಂದ, ಅವ್ರು ಸುಮಾರು ಜನ ಫೋನ್ ಮಾಡಿದ್ರು ಕೇಳಿದರು, ಅವತ್ತೇ ಅದನ್ನ ವಜಾ ಮಾಡಾಕಿದ್ರು. ಇನ್ನು ಹೇಳೋದ್ರಲ್ಲಿ ಎಲ್ಲಿ ನಮ್ಗೆ ಇದಾಗಲಿಲ್ಲ, ಈಗ ಸಂದರ್ಭ ಬಂದಿದೆ ಹೇಳ್ತಾ ಇದ್ದೀನಿ. ಅಲ್ಲ, ಅದು ಹೇಳಬಾರ್ದು ಅಂತೇಳಿ ನಾನು ಇವತ್ತು ಆತನಿಗೆ ಎಚ್ಚರಿಕೆ ಕೊಡ್ತೇನೆ.